ನನಗೆ ಅಂತ ಬಟ್ಟೆ ತಗೊಂಡ ಬಂದಿದ್ದಾರೆ ಈಗ ಬಹಳ ಸೀರಿಯಸ್ ಸರ್ಜರಿ ಹೋರಿದೆ ಹೊರಟ್ವಿ ಇವಾಗ ಸ್ಟೋನ್ ಮೆಡಿಸಿನ್ ಕೊಟ್ಟರು ಮನೆ ಒಳಗಡೆನೆ ಕೀನ ಬಿಟ್ಬಿಟ್ಟು ಇವರು ಮಹಾಶಯರು ಡೋರ್ ನ ಹಾಗೆ ಲಾಕ್ ಮಾಡ್ಕೊಂಡು ಬಂದಿದ್ದಾರೆ हेलो यू गाइस गुड मॉर्निंग वेलकम बैक टू माय चैनल आई होप यू गाइस आर डूइंग वेल आई एम पल्लवी हागे नीवु नोड्ता इरोदु नानु होसदागि शुरु माडिरुवंत नन्न अर्पल कन्नड व्लॉग्स चैनल इवत्तिन दिनन शुरु माड्तिदीनि नानु इवागष्टे इद्दे टाइम आगिदे अराउंड 7 ओ क्लॉक अर्पित कॉल बंदित्तु बेळग्गेने होरड्ता इद्दारंते खुशी विचार इदु नन्न इवत्तिन दिनद शुरुवात ಮತ್ತೆ ಹೋಗ್ತಾ ಹೋಗ್ತಾ ಏನೆಲ್ಲ ಮಾಡ್ತೀನಿ ಇವತ್ತು ಅಂತ ನಾನು ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ನೀವಿನ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೇಗ ಸಬ್ಸ್ಕ್ರೈಬ್ ಆಗಿ ಅರ್ಪಲ್ ಕನ್ನಡ ವ್ಲಾಗ್ಸ್ ಬ್ರೇಕ್ಫಾಸ್ಟ್ ಗೆ ಇವತ್ತು ಬ್ರೆಡ್ ಅಂಡ್ ಪೀನಟ್ ಬಟರ್ ತಿಂತಿದೀನಿ ಒಬ್ಬಳೆ ಆಗಿರೋದ್ರಿಂದ ಕುಕ್ ಮಾಡೋ ಮೂಡ್ ಇಲ್ಲ ಹಾಗಾಗಿ ನನ್ನ ಇವತ್ತಿನ ದಿನ ಹಿಂಗೇ ಹೋಗ್ತಾ ಇದೆ ಸ್ಲೋ ಆಗಿ ಒಬ್ಬಳೆ ಆರಾಮಾಗಿ ಅರ್ಪಿತ್ಕೋಸ್ಕರ ಕಾಯ್ತಾ ಇದೀನಿ ನಾನು ಊಟಕ್ಕೆ ನಾನು ಇವಾಗ ರಸಂ ಮಾಡ್ತಾ ಇದೀನಿ ಅದಕ್ಕೆ ಅಂತ ಹುಣಸೆಹಣ್ಣು ಮತ್ತೆ ಟೊಮ್ಯಾಟೋ ಅನ್ನ ಕೂಗಿಸಿ ಇಟ್ಕೊಂಡಿದ್ದೆ ಅದರ ರಸ ತಗೊಂತಾ ಇದೀನಿ ಜೊತೆಗೆ ಬೇರೆ ಪದಾರ್ಥಗಳು ಮೆಣಸಿನಕಾಯಿ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಮತ್ತೆ ಕೊತ್ತಂಬರಿ ಸೊಪ್ಪು ಜೊತೆಗೆ ಸಾಲ್ಟ್ ಅಂಡ್ ಬೇರೆ ಮಸಾಲಾಗಳು ಬೇಕು ಜೀರಾ ಪೌಡರ್ ಬೇಕು ಇದು ಲೇಬಲ್ ಯಾಕೆ ಹಾಕಿಟ್ಟಿದ್ದೀನಿ ಅಂದ್ರೆ ನಾನು ಏನಾದರೂ ಆಫೀಸ್ ಗೆಲ್ಲ ಹೋಗಿದ್ರೆ ಅರ್ಪಿತ್ಗೆ ಯಾವ ಪೌಡರ್ ಯಾವ ಅಂತ ಗೊತ್ತಾಗಲ್ಲ ನಾನು ಈ ಪೌಡರ್ಸ್ ಎಲ್ಲ ಮನೆಯಲ್ಲೇ ಮಾಡ್ತೀನಿ ರೋಸ್ಟ್ ಮಾಡಿ ಹಾಗಾಗಿ ಕಲರ್ ನೋಡಿ ಅವರು ಕನ್ಫ್ಯೂಸ್ ಆಗ್ಬಿಡ್ತಾರೆ ಸೋ ನಾನು ಲೇಬಲ್ ಹಾಕಿ ಇಟ್ಟಿದ್ದೀನಿ ಒಗ್ಗರಣೆಯಲ್ಲಿ ಹಾಕೋದಕ್ಕೆ ಮಸ್ಟರ್ಡ್ ಸೀಡ್ಸ್ ಬೇಕು ಪೆಪ್ಪರ್ ಪೌಡರ್ ನಾನು ಇದನ್ನು ಮನೆಯಲ್ಲೇ ಪೌಡರ್ ಮಾಡಿರೋದು ಇದನ್ನು ಕಂಡಿಡಿದು ಬಿಡ್ತಾರೆ ಸಂಭವ ಅರ್ಪಿತ್ ಹಾಗಾಗಿ ಇದಕ್ಕೆ ಲೇಬಲ್ ಹಾಕಿಲ್ಲ ಒಗ್ಗರಣೆ ಎಲ್ಲ ಆದ್ಮೇಲೆ ಸ್ವಲ್ಪ ಮಸಾಲನ ಆಡ್ ಮಾಡೋಣ ಪೆಪ್ಪರ್ ಪೌಡರ್ ಜೀರಾ ಪೌಡರ್ ಮತ್ತೆ ರಸ ಮಸಾಲನ ಹಾಕ್ತಾ ಇದೀನಿ ಇದನ್ನ ಹಾಕಿ ಚೆನ್ನಾಗಿ ಸ್ಟಿರ್ ಮಾಡಿಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ರೆ ನೋಡಿ ಫೈನಲ್ ಆಗಿ ನಮ್ಮ ರಸಂ ರೆಡಿ ಆಗಿದೆ ರಸಂ ರೈಸ್ ನಂದು ಊಟ ಆಯ್ತು ಸ್ವಲ್ಪ ಹೊತ್ತಿಗೆ ಮುಂಚೆ ಮತ್ತೆ ಕಾಯ್ತಾ ಇದೀನಿ ಇವಾಗ ಅರ್ಪಿತ್ ಬರೋದನ್ನ ಟೈಮ್ ಆಗಿದೆ ಅರೌಂಡ್ 12:25 AM ಇದು ನೆಕ್ಸ್ಟ್ ಡೇ ಆಗೋಯ್ತು ವೇಟ್ ಮಾಡ್ತಾ ಮಾಡ್ತಾ ಅರ್ಪಿತ್ಗೆ ನನಗೆ ಇಷ್ಟು ನಿದ್ರೆ ಬರ್ತಾ ಇದೆ ಅಂದ್ರೆ ಅದು ನನ್ನ ಕಣ್ಣಲ್ಲೇ ನಿಮಗೆ ಕಾಣಿಸ್ತಾ ಇರಬೇಕು ಆದ್ರೆ ಮಲಗಕ್ಕೂ ಆಗ್ತಿಲ್ಲ ನನಗೆ ಅವರು ಬರ್ತಿರೋ ಖುಷಿಗೆ ನನಗೆ ಫಸ್ಟ್ ಅವ್ರು ಬರಬೇಕು ನಾನು ಅವ್ರನ್ನ ನೋಡಬೇಕು ನನಗೆ ಆಮೇಲೆ ನಿದ್ರೆ ಬರೋದು ಬೇಗ ಬನ್ನಿ ಅರ್ಪಿತ್ ಕಾಂಟ್ ವೇಟ್ ಮೋರ್ ಅರ್ಪಿತ್ ಮನೆಗೆ ವಾಪಸ್ ಬಂದಾಗ ಹುಷಾರ್ ತಪ್ಪಿದ್ರು ಅವ್ರಿಗೆ ಫೀವರ್ ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗಿ ಮಾತೆ ಬರ್ತಾ ಇರಲಿಲ್ಲ ಮತ್ತೆ ಟ್ರಾವೆಲ್ ಮಾಡ್ತಿದ್ದನ್ನು ಕೂಡ ತುಂಬಾನೇ ಸುಸ್ತಾಗಿದ್ರು ಇದು ಬಿಲ್ಕುಲ್ ವಾಸ್ನ ಯಾರು ಮೈ ಕ್ಯೂಟು ಇಸ್ ಬ್ಯಾಕ್ ಹೋಮ್ ಐ ಆಮ್ ಸೋ ಹ್ಯಾಪಿ ಹುಷಾರಿಲ್ಲದೆ ಸ್ವಲ್ಪ ಡಲ್ ಆಗಿಬಿಟ್ಟಿದ್ದಾರೆ ಪಾಪ ನೋ ಪ್ರಾಬ್ಲಮ್ ಈಗ ಇಲ್ಲಿಗೆ ಬಂದ್ರಲ್ವಾ ನಾನು ಅವ್ರನ್ನ ಚೆನ್ನಾಗಿ ನೋಡಿಕೊಂಡು ಸರಿ ಮಾಡ್ತೀನಿ ಐ ಆಮ್ ಸೋ ಹ್ಯಾಪಿ ದಟ್ ಹಿ ಈಸ್ ಬ್ಯಾಕ್ ಇವಾಗ ಹೋಗಿ ಒಂದು ಸ್ವಲ್ಪ ಮಾತಾಡಿ ಹೆಂಗಿತ್ತು ಅಲ್ಲಿ ಹೆಂಗೆ ಟೈಮ್ ಕಳೆದ್ರು ಏನೆಲ್ಲ ಮಾಡಿದ್ರು ಅಂತ ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ ಇಡ್ಲಿ ಒಳ್ಳೆಯ ಸ್ವೀಟ್ ಸ್ವೀಟ್ ಬಿ ಹ್ಞೂ ಡಿಫ್ರೆಂಟ್ ಅಲ್ಲಗ ತಿನ್ನೋದಕ್ಕೆ ನಾನು ತಗೊಂಡಿದ್ದಾರೆ ಅರ್ಪಿತ್ ಬಂದಿದ್ದಾರೆ ಅಂದ್ರೆ ನಿಲ್ಲಿ ವ್ಲಾಗ್ ಮಾಡೋದ್ರಲ್ಲಿ ಬ್ಯುಸಿ ಇದ್ದೀನಿ ಏನಿಲ್ಲ ಇದು ಲಾಸ್ಟ್ ನನಗೆ ಅಂತ ಬಟ್ಟೆ ತಗೊಂಡು ಬಂದಿದ್ದಾರೆ ಸೇವಾ ಚಿಕನ್ ಲಕ್ನೌ ಲೈಟ್ ಆಫ್ ಮಾಡ್ಬಿಟ್ರು ನೋಡಿ ಅಲ್ಲಿಂದ ಒಂದು ಚಿಕನ್ ಕರಿ ಕರಿ ಡಿಸೈನ್ಸ್ದು ಒಂದಷ್ಟು ಬಟ್ಟೆ ತೊಗೊಂಡ್ಬಂದಿದ್ದೆ ತೊಳಗಡೆ ಇದನ್ನು ನಾನು ಇವತ್ತು ತೋರಿಸಲ್ಲ ನಾಳೆ ತೋರಿಸ್ತೀನಿ ನಿಮಗೆ ಅಲ್ಲಿವರೆಗೂ ಟೇಕ್ ಕೇರ್ ಸ್ಟೇ ಸೇಫ್ ಗುಡ್ ನೈಟ್ ಬಾಯ್ ಬಾಯ್ ಗುಡ್ ಮಾರ್ನಿಂಗ್ ಕ್ಯಾ ಹೈ ವಾಟರ್ ಯು ತೋ ಹಾಟ್ ಹೈ ನಾ ಹಾ ಆಪ್ಕೋ ಥ್ರೋಟ್ ಇನ್ಫೆಕ್ಷನ್ ಹುವಾ ಹೈ ನಾ ಇಸ್ಲಿಯ ವೆಲ್ಕಮ್ ಅಗೇನ್ ಗೈಸ್ ಆಚೆ ಹೋಗೋಣ ಅಂತ ಹೊರಟಿದ್ದೀನಿ ನಾನು ಹೋಗ್ತಾ ಇರೋದು ಇವಾಗ ಸ್ಕಿನ್ ಕೇರ್ ಕ್ಲಿನಿಕ್ಗೆ ಯಾಕೆಂದ್ರೆ ನನ್ನ ಟ್ರಿಪ್ ಇಂದ ವಾಪಸ್ ಬಂದ್ಮೇಲೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ನನಗೆ ಸ್ಕಿನ್ ಎಲ್ಲ ತುಂಬಾ ಡ್ರೈ ಡ್ರೈ ಅಂತ ಅನಿಸ್ತಾ ಇತ್ತು ನಾನು ಅನ್ಕೊಂಡೆ ಡಿಹೈಡ್ರೇಷನ್ ಆಗಿರುತ್ತೆ ಯಾಕೆಂದ್ರೆ ಸರಿಯಾಗಿ ಅಲ್ಲಿ ನೀರು ಕುಡ್ದಿರೋದ್ರಿಂದ ನೀರು ಕುಡಿಯೋಣ ಅಂತ ಅನ್ಕೊಂಡೆ ಕಮ್ಮಿ ಆಗ್ಲಿಲ್ಲ ಎಳ್ನೀರು ಕುಡ್ದೆ ಕಮ್ಮಿ ಆಗ್ಲಿಲ್ಲ ಏನ್ ಮಾಡಿದ್ರು ಕಮ್ಮಿ ಆಗ್ತಾ ಇಲ್ಲ ನನಗೆ ಏನಂದ್ರೆ ಈ
ಐಸ್ ಇದೆಯಲ್ಲ ಇದ್ರ ಎಡ್ಜ್ ಅಲ್ಲಿ ಸ್ವಲ್ಪ ಡ್ರೈನೆಸ್ ಅನಿಸ್ತಿದೆ, ಲಿಪ್ಸ್ ಕಾರ್ನರ್ ಅಲ್ಲಿ, ಮತ್ತೆ ನೋಸ್ ಸುತ್ತಮುತ್ತ ತುಂಬಾನೇ ಇರಿಟೇಷನ್ ಆಗ್ತಾ ಇದೆ, ಮತ್ತೆ ಸ್ಕಿನ್ ಟೆಕ್ಸ್ಚರ್ ಕೂಡ ಚೇಂಜ್ ಆಗ್ತಿದೆ. ನಂಗೆ ಈ ತರ ಯಾವಾಗ್ಲೂ ಆಗಿರ್ಲಿಲ್ಲ, ಹಂಗಾಗಿ ನಾನಂತ ಅನ್ಕೊಂಡೆ ಡಾಕ್ಟರ್ ಕನ್ಸಲ್ಟ್ ಮಾಡೋಣ ಅಂತ. ಫೈನ್, ರೆಡಿ? ಓಕೆ, ಸೊ ಅರ್ಪಿತ್ ಕೂಡ ರೆಡಿ ಆಗಿ ಬಂದಾಯ್ತು. ಸೊ ಇವಾಗ ಇಬ್ರು ವಿಲ್ ಗೋ ಬೈ ಬೈಕ್ ನ ಕಾರ್ ಮೇ ಐ ಥಿಂಕ್ ಟ್ರಾಫಿಕ್ ಜಾದಾ ರಹೇಗಾ, ಕಾರ್ ಮೇ ಆತೆ ವಕ್ತ ಟ್ರಾಫಿಕ್ ಹೋ ಜಾಯೇಗಾ ತೋ. ಓಕೆ, ವಿಲ್ ಗೋ ಬೈ. ಸೊ ಟೆಲ್ ದೆಮ್ ಹೌ ವಾಸ್ ಇಟ್, ಯು ಲೆಫ್ಟ್ ಮೀ ಅಂಡ್ ಯು ವೆಂಟ್ ಅಲೋನ್. ದಟ್ ವಾಸ್ ಇಟ್ ಗುಡ್ ಆಕ್ಚುಲಿ. ಸೀರಿಯಸ್ಲಿ, ನೀವು ಹೇಳಿ ನಾನು ಒಬ್ಳೆ ಎಷ್ಟು ಕಷ್ಟಪಟ್ಟಿದ್ದೀನಿ ಅವತ್ತು ಹೋದ್ಮೇಲೆ ಇವರು ಅಂತ, ಪೂಜೆ ಮಾಡೋದಕ್ಕೆ ಪ್ರತಿಯೊಂದಕ್ಕೂ. ಪತಾ ಹೇ ಕ್ಯೂಟು, ಆಪ್ಕೆ ಬಿನಾ ಬಹುತ್ ಮುಷ್ಕಿಲ್ ಹೈ ಮ್ಯಾನೇಜ್ ಕರ್ನಾ ಚೀಜ಼ಕ್ಕೂ. ಕೌನ್ ಓ ಥೋಡಾ ಸಾ ಹೈ ಸಹಿ ಹೋ ಜಾಂಗಾ ಮೈ ಅಭಿ ಆಪ್ ವಾಪಸ್ ಆ ಗಯಾ ನಾ. ಹಾಗೆ ಈ ವಿಡಿಯೋ ನಂದೆಲ್ಲ ಏನ್ ವಿಡಿಯೋಸ್ ನೀವು ನೋಡ್ತಾ ಇದ್ದೀರಾ, ನಾನು ತುಂಬಾ ವ್ಯೂಸ್ ನೋಡ್ತಿದ್ದೀನಿ, ಬಟ್ ನೀವ್ ಯಾರು ಸಬ್ಸ್ಕ್ರೈಬ್ ಆಗ್ತಾ ಇಲ್ಲ. ನೀವು ಸಬ್ಸ್ಕ್ರೈಬ್ ಆದ್ರೆ ನಂಗೆ ಅದೊಂದು ಎನ್ಕರೇಜ್ಮೆಂಟ್ ಸಿಗುತ್ತೆ, ಓಕೆ ಇನ್ನು ಜಾಸ್ತಿ ವಿಡಿಯೋನ ಮಾಡೋಣ, ನಿಮ್ಗೆ ಇಷ್ಟ ಆಗತ್ತಾರೋ ವಿಡಿಯೋನ ಮಾಡೋಣ ಅಂತ. ಹಾಗೆ ಕಮೆಂಟ್ ಅಲ್ಲಿ ಕೂಡ ಹಾಕಿ ನೀವು ಯಾವ ತರ ವಿಡಿಯೋಸ್ನ ಮಾಡಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಸೊ ಐ ವಿಲ್ ಟ್ರೈ ಟು ಮೇಕ್ ದೋಸ್ ಕೈಂಡ್ ಆಫ್ ವಿಡಿಯೋಸ್ ಅಂಡ್ ಅಪ್ಲೋಡ್ ಇಟ್ ಫಾರ್ ಯು ಗೈಸ್. आप अंदर से वेट कर रहे हैं तो फ्रस्ट्रेट नहीं हो रहा है? नहीं नॉट दिस टाइम के लिए बोला है, अभी पहले ड्राइनेस कर स्किन केयर क्लिनिक हरि साहेब डेंटिस्ट हर होते. What happened to your teeth? Is it ಓ ಪತಾ ಹೇ ಬತಾ ಕ್ಯೂ ಕ್ಯಾ ಹೋ ಗಯಾ? ಟ್ರಿಪ್ ಹೋಗಿದ್ವಲ್ಲ ಅಲ್ಲಿ ಸ್ವಲ್ಪ ಸನ್ ರೇಸ್ ಇಂದೆಲ್ಲ ಹಿಂಗ್ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದ್ರು. ಸ್ಕಿನ್ ಅಂದು ಸೆನ್ಸಿಟಿವ್ ಹಂಗಾಗಿ ಹಿಂಗಾಗಿರುತ್ತೆ ಅಂತ ಹೇಳಿದ್ರು. ಒಂದಷ್ಟು ಬರೆದ್ರಪ್ಪ ಪ್ರಿಸ್ಕ್ರಿಪ್ಷನ್ ಲೆಟರ್ ಅಲ್ಲಿ, ಕ್ರೀಮ್ಸ್ ಟ್ಯಾಬ್ಲೆಟ್ ಅದು ಇದು, ಬಾಪ್ರೆ ಇಷ್ಟು ಐಟಮ್ಸ್ ಬರೋದ್ರ ಅಂದ್ರೆ ಪ್ರಿಸ್ಕ್ರಿಪ್ಷನ್ ಲೆಟರ್ ಫ್ರಂಟ್ ಬ್ಯಾಕ್ ಎಲ್ಲ ಫುಲ್ ಫಿಲ್ ಆಗೋಯ್ತು. ಅದ್ರಲ್ಲಿ ಒಂದಷ್ಟು ಕ್ಯಾನ್ಸಲ್ ಮಾಡಿ ಎಷ್ಟು ಬೇಕೋ ಅಷ್ಟು ತಗೊಂಡ್ಬಂದಿದ್ವಿ. How are your teeth? पहले एक्सरे करवाते हैं, फिर देखते हैं क्या होता है. कुछ तो भी बहुत सीवियर प्रॉब्लम हो जाती है. ट्राइज कर लेता हूँ कभी कभी. साहेब एक्सरे मास्क बंदी तुम सेंसिटिविटी तो हल्ली अंत कैविटी ಚಾನ್ಸಸ್ ಇದೆ, ಎಕ್ಸ್ರೇ ಮಾಡಿಸ್ಕೊಂಬನ್ನಿ ಹೇಳ್ತೀವಿ ಅಂತ ಹೇಳಿದ್ದಾರೆ. ಡರ್ಲಾಗಿರೋ ಅವ್ರು ಎಕ್ಸ್ರೇ ಕರ್ನೆ ಮತ್ತೆ ಹಿ ವಾಂಟ್ಸ್ ಆಲ್ ದ ಕಂಫರ್ಟ್ ಇನ್ ಎಕ್ಸ್ರೇ ಸೆಂಟರ್ ಅವ್ರ ಹಾಸ್ಪಿಟಲ್ ವೆರಿ ವೆರಿ. ಹೌ ಎಕ್ಸೈಟೆಡ್ ಆರ್ ಯು ಟು ಡೂ ಯುವರ್ ಎಕ್ಸ್ರೇ, ಡೆಂಟಲ್ ಎಕ್ಸ್ರೇ? ಪತಾ ಮುಜೆ ಪತಾ ಐ ಗಾಟ್ ಟು ನೋ ಫಾರ್ ದ ಫಸ್ಟ್ ಟೈಮ್ ದಟ್ ಡೆಂಟಲ್ ಕಭಿ ಎಕ್ಸ್ರೇ ಹೋತಾ ಹೈ, ಮುಜೆ ಪತಾ ನಹೀ ಥಾ. ತುಮ್ಹೇ ಪತಾ ಕ್ಯಾ ನಾ, ಮುಜೆ ಪತಾ ಥಾ ಪಹಲೆ ಸೇ. ಕಬ್ ಸೇ? ಸೊ ಇವಾಗ ಅರ್ಪಿತ್ತು ಟೀತ್ ಎಕ್ಸ್ರೇ ಮಾಡ್ಸೋಕ್ಕೆ ಅಂತ ಬಂದಿದ್ವಿ. ಫಸ್ಟ್ ಅಪೋಲೋಗೆ ಹೋದ್ವಿ, ಅಲ್ಲಿ ಹೇಳಿದ್ರು ಎಕ್ಸ್ರೇ ಮಾಡಿಸಿ ನೋಡೋಣ ಏನು ಪ್ರಾಬ್ಲಮ್ ಇದೆ ಅಂತ, ಅಕಾರ್ಡಿಂಗ್ಲಿ ಟ್ರೀಟ್ಮೆಂಟ್ ಕೊಡೋಣ ಅಂತ. ಸೊ ಹಾಗಾಗಿ ಇಲ್ಲಿ ಬಂದಿದ್ದೀವಿ ಬೇರೆ ಕಡೆ ಒಂದು ಸ್ಕ್ಯಾನಿಂಗ್ ಸೆಂಟರ್ಗೆ ಅಥವಾ ಎಕ್ಸ್ರೇ ಸೆಂಟರ್ಗೆ, ವಾಟ್ ಎವರ್ ಯು ಕಾಲ್ ಇಟ್ ಎಸ್ ಡಯಾಗ್ನೋಸ್ಟಿಕ್ಸ್ನ. ಹಾಂ ಓಕೆ, ಡಯಾಗ್ನೋಸ್ಟಿಕ್ಸ್ಗೆ ಬಂದಿದ್ದೀವಿ. तो गाइज डेंटल एक्सरे बहुत ही स्मूथ सा प्रोसेस था, ये लोग तुरंत ही अभी रिपोर्ट दे देंगे, उसके बाद हम लोग जाते हैं डॉक्टर को कंसल्ट करेंगे फिर से और देखते हैं क्या समस्या थी. व्हाट इज दिस? अगर तुम्हें किसी चीज की जरूरत हो ना तो बताना. सारी व्यवस्था यहीं पे है. क्या व्यवस्था है? सब चार्जिंग वार्जिंग सब यहीं पे, एचडीएमआई सब लगा देंगे. तो नेक्स्ट टाइम चार्जर लेके आ रही है. ಆಯಿತು ಮಿಸ್ಟರ್ದು ಎಕ್ಸ್ರೇ, ಸೊ ರಿಪೋರ್ಟ್ ತೊಗೊಂಡು ಹೋಗ್ತಾ ಇದ್ದೀವಿ ಫಾಲೋಅಪ್ ಕನ್ಸಲ್ಟೇಷನ್. ಸೊ ಇವಾಗ ಕೂತು ಡೆಂಟಲ್ ಎಕ್ಸ್ರೇ ತೊಗೊಂಡು ವಾಪಸ್ ಬಂದ್ವಿ ನಾವು ಇಲ್ಲಿ ಕ್ಲಿನಿಕ್ಕಿಗೆ.
ತೋರಿಸ್ಬೇಕು ಡಾಕ್ಟರ್ಗೆ ಏನಂತ ಹೇಳ್ತಾರೆ. ಒಂದು 5 ಮಿನಿಟ್ಸ್ ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ. ವಾಟ್ ಇಫ್ ಡಾಕ್ಟರ್ ಸೇ ದಟ್ ವಿ ಹ್ಯಾವ್ ಟು ರಿಮೂವ್ ಯುವರ್ ಫೋರ್ ಕಿಡ್ಸ್. कुछ भी अपने मन से जो वो 3 टीथ कर देती है. So guys, एक बहुत सीरियस सर्जरी हो रही है यहाँ पे. टीथ निकालना पड़ेगा, 10 टीथ. इसे नहीं बोलना होगा. तो अभी सर्जरी के बाद देखते हैं क्या होता है. मैं जरा सर्जरी खुद ही परफॉर्म करनी पड़ेगी मुझे. सो जाओ आराम से, मैं घर जाता हूँ कल आना. ಇವಾಗ ಸ್ಟೋನ್ ಮೆಡಿಸಿನ್ ಕೊಟ್ರು ಮತ್ತೆ ಅರ್ಪಿತ್ ಹಂಗೆ ಏನ್ ಮಾಡಿದ್ರು ಸ್ಕೇಲಿಂಗ್. ಹಾ, ಸೊ ಡೆಂಟಲ್ ಸ್ಕೇಲಿಂಗ್ ಆಯಿತು, ತುಂಬಾನೇ ಪ್ರಾಬ್ಲಮ್ ಇಲ್ಲ ಅಂತ ಹೇಳಿದ್ದಾರೆ. ಸ್ವಲ್ಪ ಮತ್ತೆ ಒಂದು ವಾರ ಬಿಟ್ಟು ಮತ್ತೆ ಫಾಲೋ ಅಪ್ ಕನ್ಸಲ್ಟೇಷನ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಆಕ್ಚುಲಿ ಇವಾಗ ಮನೆಗೆ ವಾಪಸ್ ಬಂದ್ವಿ, ಬಂದು ಮನೆ ಒಳಗಡೆ ಹೋಗೋಣ ಅಂತ. ಕೀ ತಗೊಳ್ಳಿ ಅಂತ ಹೇಳಿದ್ರೆ ಜೇಬಲ್ ಕೀ ಇಲ್ಲ, ಮನೆ ಒಳಗಡೆನೆ ಕೀನ ಬಿಟ್ಬಿಟ್ಟು ಇವರು ಮಹಾಶಯರು ಡೋರ್ನ ಹಾಗೆ ಲಾಕ್ ಮಾಡ್ಕೊಂಡು ಬಂದಿದ್ದಾರೆ. ಸೊ ಇವಾಗ ಅದನ್ನು ಓಪನ್ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಬಂದಿದ್ದೀವಿ ಲಾಕ್ ಓಪನ್ ಮಾಡೋದನ್ನ ನೋಡೋಣ. इन्होंने किया था, इन्होंने हम मैम के चैनल को सब्सक्राइब कीजिए और लाइक कीजिए, फॉलो कीजिए. थैंक यू भैया. ಇದು ಕೀ ನೋಡಿ, ಬಿಟ್ಬಿಟ್ಟು ಹೋಗ್ಬಿಟ್ಟು ಇಷ್ಟೊಂದು ಅವಾಂತರ ಮಾಡಿದ್ರು. ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ ಈ ಮಹಾಶಯರಿಗೆ ನೀವು? ಹಿಂಗ ಬಂದು ಒಂದ್ ಚಿಕ್ಕ ಕೀ ಎತ್ತಿ ಇಟ್ಕೊಳ್ಳೋದಲ್ಲೇ ಖರ್ಚು ಮಾಡಿಸಿದ್ರು. ಹ್ಯಾಪಿ ಸೋ ಮಚ್. ಇನ್ಯಾವತ್ತೂ ಅವ್ರ ಕೈಗೆ ನಾನು ಕೀ ಕೊಡಲ್ಲ. ಮನೆಯಿಂದ ಆಚೆ ಹೋಗ್ತಿರ್ಬೇಕಾದ್ರೆ ಐ ವಿಲ್ ಓನ್ಲಿ ಮೇಕ್ ಶೋರ್ ದಟ್ ಮನೆ ಲಾಕ್ ಆಗಿದೆ ಅಂತ. ಇವ್ರ ಕೈಲಿ ಕೊಟ್ರೆ ಮಾಡೋದೆಲ್ಲ ಇದೇ ಕೆಲ್ಸನೇ. ಇದು ಪ್ರಾಬಬ್ಲಿ ಸೆಕೆಂಡ್ ಟೈಮ್ ಇವ್ರು ಹಿಂಗೆ ಮಾಡ್ತಾ ಇರೋದು. ಸೊ ಡೆಂಟಲ್ ಅದು ಎಕ್ಸ್ರೇ ಎಲ್ಲ ನೋಡ್ಬಿಟ್ಟು ಡಾಕ್ಟರ್ ಹೇಳಿದ್ರು ಏನೂ ಪ್ರಾಬ್ಲಮ್ ಇಲ್ಲ, ಸ್ವಲ್ಪ ಕ್ಲೀನಿಂಗ್ ಮಾಡಬೇಕು, ಸ್ಕೇಲಿಂಗ್ ಅಂತ ಹೇಳ್ತಾರೆ. ಸೊ ಡೆಂಟಲ್ ಸ್ಕೇಲಿಂಗ್ ಮಾಡಬೇಕು, ಅವಾಗ ಸರಿ ಹೋಗುತ್ತೆ. ಇವತ್ತಿನ ದಿನ ಮುಗಿತಾ ಬಂದಿದೆ, ಊಟ ಮಾಡಿ ನಾವು ಮಲ್ಕೊಳ್ಳೋದಷ್ಟೇನೆ. ಸೊ ಆಲ್ರೆಡಿ ಎಂಡ್ ಆಫ್ ದಿ ಡೇ ಆಗಿರೋದ್ರಿಂದ ನಾನು ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನನ್ನ ಹೊಸ ವಿಡಿಯೋಂದಿಗೆ ನಿಮ್ ಜೊತೆ ಕನೆಕ್ಟ್ ಆಗ್ತೀನಿ. ಹಾಗೆ ಎಲ್ಲ ನನ್ನ ವಿಡಿಯೋಗಳನ್ನ ನೀವು ನೋಡ್ತಾ ಇರಿ, ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಐ ವಿಲ್ ಸಿ ಯು ಗೈಸ್ ಸೂನ್. ಟೇಕ್ ಕೇರ್, ಸ್ಟೇ ಸೇಫ್, ಬೈ, ಗುಡ್ ನೈಟ್.